ಜೊತೆ ಈ ಜೀವನ ಹಾಯ್ ಗೈಸ್, ವೆಲ್ಕಮ್ ಟು ಎನ್ಎಸ್ ಕ್ರಿಯೇಷನ್ಸ್ ಅವನ್ ಯೂಟ್ಯೂಬ್ ಚಾನಲ್. ಗೈಸ್, ನಾನು ಸಾಗರ್ ಇತ್ಸಲ್ಗೌಡ. ಗೈಸ್, ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಅಂತ ತಿಳಿಸ್ಕೊಡ್ತೇನೆ ಅಂದರೆ, ನೀವು ಡೆಮೊಲಿ ನೋಡಿದಿರಲ್ವಾ, ಈ ರೀತಿ ಒಂದು ಸ್ಟೇಟಸ್ ವಿಡಿಯೋನ ನೀವು ಕೂಡ ನಿಮ್ಮ ಒಂದು ಇನ್ಶಾಟ್ ಅಪ್ಲಿಕೇಶನಲ್ಲಿ ಯಾವ ರೀತಿ ಕ್ರಿಯೇಟ್ ಮಾಡ್ಕೊಬೇಕು ಅನ್ನೋದು ಕಂಪ್ಲೀಟ್ ಇನ್ಫಾರ್ಮೇಷನ್ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಅದಕ್ಕೂ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಮತ್ತೆ ಪಕ್ಕದಲ್ಲಿರೋ ಬಲ್ ಬಟನನ್ನು ಪ್ರೆಸ್ ಮಾಡಿ. ನಾನು ಯಾವುದೇ ಒಂದು ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರೂ ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಗೈಸ್, ಪ್ರೋ ವರ್ಷನ್ ಇನ್ಶಾಟ್ ಅಪ್ಲಿಕೇಶನ್ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಕೊಡೋದಕ್ಕಾಗಲ್ಲ, ಟೆಲಿಗ್ರಾಮ್ನಲ್ಲಿ ಕೊಟ್ಟಿರ್ತೀನಿ. ಟೆಲಿಗ್ರಾಮ್ ಗ್ರೂಪ್ ನಿಮ್ಮದು ಎನ್ಎಸ್ಕ್ರಿಯೇಷನ್ ಸೆವೆನ್ ಸರ್ಚ್ ಮಾಡಿ ಜಾಯ್ನ್ ಆದ್ರಿಂದ ಪಿನ್ನಡ್ ಮೆಸೇಜ್ ನಿಮಗೆ ಒಂದು ಅಪ್ಲಿಕೇಶನ್ ಲಿಂಕ್ ಸಿಗುತ್ತೆ. ನಂತರ ಅಪ್ಲಿಕೇಶನ್ ಓಪನ್ ಮಾಡ್ಕೊಂಡು ನಂತರ ಈ ಒಂದು ಪ್ಲಸ್ ಮಾರ್ಕ್ ಮೇಲೆ ಟ್ಯಾಪ್ ಮಾಡ್ಕೊಬೇಕಾಗುತ್ತೆ. ಟ್ಯಾಪ್ ಮಾಡಿದ ತಕ್ಷಣ ನಿಮ್ಮ ಒಂದು ಗ್ಯಾಲರಿ ಓಪನ್ ಆಗುತ್ತೆ. ಗ್ಯಾಲರಿ ಓಪನ್ ಆಗಿದ ನಂತರ ಈ ಒಂದು ವಿಡಿಯೋ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿರುತ್ತೆ. ಅಲ್ಲಿ ನೀವು ಡೌನ್ಲೋಡ್ ಮಾಡಿಕೊಂಡು ಈ ಒಂದು ವಿಡಿಯೋನ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ಇಲ್ಲಿ ನೀವು ನೋಡ್ತಾ ಇರೋದು 10 ಸೆಕೆಂಡ್ವರೆಗೂ ಕೂಡ ಈ ರೀತಿ ಒಂದು ಅನಿಮೇಷನ್ ಎಫೆಕ್ಟ್ಸ್ ಇರುತ್ತೆ. ನಂತರ ಇಲ್ಲಿ ನೀವು ನೋಡ್ತಾ ಬ್ಲಾಕ್ ಸ್ಕ್ರೀನ್ ಬರುತ್ತೆ, ಇದಕ್ಕೆ ನಾವು ಪಿಕ್ಚರ್ನ ಆ್ಯಡ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ನೀವು ನೋಡ್ತಾ ಇರೋದು ನೀವು ನಡೋಕ್ಕಾಗತ್ತೆ, ಸ್ಲೋಲಿ ಮೂವ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ಬ್ಲಾಕ್ ಸ್ಕ್ರೀನ್ ಸ್ಟಾರ್ಟ್ ಆಗುತ್ತೆ ಅಲ್ವಾ, ಅಲ್ಲಿ ಸ್ಲೋಲಿ ಮೂವ್ ಮಾಡ್ಕೊಬೇಕಾಗತ್ತೆ. ಅಲ್ಲಿ ಬ್ಲಾಕ್ ಡಾಟ್ ಬರುತ್ತಲ್ಲ, ಎಕ್ಸಾಕ್ಟ್ ಅಲ್ಲಿಗೆ ನಿಲ್ಲಿಸ್ಕೊಬೇಕಾಗತ್ತೆ. ನೀವು ಇಲ್ಲಿ ನೀವು ನೋಡ್ತಾ ಇರೋದು ಸ್ಲೋಲಿ ಮೂವ್ ಮಾಡ್ಕೊಂಡು ಸ್ಟಾಪ್ ಮಾಡಿಕೊಂಡು ಇಲ್ಲಿ PAP ಅಂತ ಇರುತ್ತಲ್ಲ, ಈ ಒಂದು ಆಪ್ಷನ್ ಮೇಲೆ ಟ್ಯಾಪ್ ಮಾಡ್ಕೊಬೇಕಾಗತ್ತೆ. ಟ್ಯಾಪ್ ಮಾಡಿದ ತಕ್ಷಣ ನಿಮ್ಮ ಒಂದು ಗ್ಯಾಲರಿ ಓಪನ್ ಆಗುತ್ತೆ. ಗ್ಯಾಲರಿ ಓಪನ್ ಆಗಿದ ನಂತರ ನೀವು ಯಾರ ಒಂದು ಫೋಟೋನ ಸೆಲೆಕ್ಟ್ ಮಾಡ್ಕೊಬೇಕು ಅಂದ್ಕೊಂಡಿರ್ತೀರೋ ಆ ಫೋಟೋ ಯಾವ ಒಂದು ಫೋಲ್ಡರ್ಲಿದೆ ಅಂತ ನೋಡ್ಕೊಬೇಕಾಗತ್ತೆ. ನಂತರ ಫೋಟೋನ ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ. ನಂತರ ರೈಟ್ ಸೈಡ್ ನಿಮಗೆ ಬಾಕ್ಸ್ ಇರುತ್ತಲ್ಲ, ಈ ಒಂದು ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಸ್ಪ್ಲಿಟ್ ಸ್ಕ್ರೀನ್ ಅವೈಲ್ ಆಗುತ್ತೆ. ಇಲ್ಲಿ ನೀವು ನೋಡ್ತಾ ಟ್ಯಾಪ್ ಮಾಡ್ಕೊಂಡಿದ್ರೆ ಒಂದ್ಸರಿ ಟ್ಯಾಪ್ ಮಾಡ್ಕೊಂಡು ಫಿಲ್ ಆಗಿರುತ್ತೆ, ಕಂಪ್ಲೀಟ್ ಫಿಲ್ ಆಗುತ್ತೆ. 2 ಟೈಮ್ಸ್ ಟ್ಯಾಪ್ ಮಾಡಿದ್ರೆ ಕಂಪ್ಲೀಟ್ ಈ ರೀತಿ ಫಿಲ್ ಆಗುತ್ತೆ. ಮೂವ್ ಮಾಡ್ಕೊಬೇಕಾಗತ್ತೆ, ಪಿಕ್ಚರ್ ಅಡ್ಜಸ್ಟ್ ಆಗಿಲ್ಲ ಅಂದರೆ. ನಂತರ ಎಂಡಿಂಗ್ ಆರೋ ಮಾರ್ಕ್ ಮೇಲೆ ಟ್ಯಾಪ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ವಿಡಿಯೋ ಎಂಡ್ ಅಂತ ಇರುತ್ತಲ್ಲ, ಅಲ್ಲಿ ಟ್ಯಾಪ್ ಮಾಡಿದ್ರೆ ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ಕೂಡ ಡ್ರ್ಯಾಗ್ ಆಗಿರುತ್ತೆ. ನೀವು ಮ್ಯಾನ್ಯುಲಿ ಡ್ರ್ಯಾಗ್ ಮಾಡ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ. ನಂತರ ಇದೇ ಒಂದು ಲೇಯರ್ ಮೇಲೆ ಟ್ಯಾಪ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ನೀವು ಸ್ಕ್ರಾಲ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ಬ್ಲೆಂಡ್ ಅಂತ ಇರುತ್ತೆ, ಬ್ಲೆಂಡ್ ಮೇಲೆ ಟ್ಯಾಪ್ ಮಾಡ್ಕೊಬೇಕಾಗತ್ತೆ. ನಂತರ ಇಲ್ಲಿ ನೀವು ನಡೋಕ್ಕಾಗುತ್ತೆ ಅಂತಂದರೆ ಸ್ಕ್ರೀನ್ ಅಪ್ಲೈ ಮಾಡ್ಕೊಬೇಕಾಗತ್ತೆ. ಬ್ಲಾಕ್ ಕಲರಲ್ಲಿ ಇರುತ್ತೋ ಅಲ್ಲಿ ನಮಗೆ ಈ ಒಂದು ನಾವು ಆ್ಯಡ್ ಮಾಡಿರೋಂಥ ಫೋಟೋ ಶೋ ಆಗುತ್ತೆ. ಇಲ್ಲಿ ನೀವು ನೋಡ್ತಾ ಪ್ಲೇ ಮಾಡಿದ ತಕ್ಷಣ ಆಗುತ್ತೆ ಅಂದರೆ ಒಂದು ಸ್ಪ್ಲಾಶ್ ಎಫೆಕ್ಟ್ ಅನಿಮೇಷನ್ನು ಆ್ಯಡ್ ಆಗಿರುತ್ತೆ. ಇಲ್ಲಿ ನೀವು ನೋಡ್ತಾ ಇರೋದು ಬ್ಯೂಟಿಫುಲ್ ಆಗಿ ವರ್ಕ್ ಆಗ್ತಾ ಇರುತ್ತೆ. ನಂತರ ಇದು ಕಂಪ್ಲೀಟ್ ಆಗಿದ ತಕ್ಷಣ ವೈಡ್ ಸ್ಕ್ರೀನ್ ಬರುತ್ತೆ. ನೀವು ನೋಡೋಕ್ಕಾಗುತ್ತೆ ಸ್ಲೋಲಿ ಮೂವ್ ಮಾಡ್ಕೊಂಡು ನೋಡ್ಕೊಬೇಕಾಗತ್ತೆ. ಇಲ್ಲಿ ಡಾಟ್ ಇರುತ್ತೆ, ಅಲ್ಲಿ ಡಾಟಿಗೆ ಎಕ್ಸಾಕ್ಟಾಗಿ ನಿಲ್ಲಿಸ್ಕೊಬೇಕಾಗತ್ತೆ. ನಿಲ್ಲಿಸ್ಕೊಂಡು ನಂತರ ಇದೇ ಒಂದು ಪಿಕ್ಚರ್ ಮೇಲೆ ಟ್ಯಾಪ್ ಮಾಡ್ಕೊಬೇಕಾಗತ್ತೆ. ಇದೇ ಒಂದು ಪಿಕ್ಚರ್ ಮೇಲೆ ಟ್ಯಾಪ್ ಮಾಡ್ಕೊಂಡು ನಂತರ ಇಲ್ಲಿ ಸ್ಪ್ಲಿಟ್ ಅಂತ ಇರುತ್ತಲ್ಲ, ಸ್ಪ್ಲಿಟ್ ಮೇಲೆ ಟ್ಯಾಪ್ ಮಾಡ್ಕೊಬೇಕಾಗತ್ತೆ. ಮಾಡಿದ ತಕ್ಷಣ ಬೇರೆ ಬೇರೆ ಲೇಯರ್ ಆಗಿ ಕನ್ವರ್ಟ್ ಆಗುತ್ತೆ. ನಂತರ ಈ ಒಂದು ಲೇಯರ್ನ ನೀವು ನಡೋಕ್ಕಾಗುತ್ತೆ ಅಂದರೆ ರೀಪ್ಲೇಸ್ ಮಾಡಬೇಕಾಗತ್ತೆ. ಇಲ್ಲಿ ಸ್ಕ್ರಾಲ್ ಮಾಡಿದ್ರೆ ಅಂದರೆ ರೀಪ್ಲೇಸ್ ಅಂತ ಇರುತ್ತೆ. ರೀಪ್ಲೇಸ್ ಮೇಲೆ ಟ್ಯಾಪ್ ಮಾಡ್ಕೊಬೇಕಾಗತ್ತೆ. ರೀಪ್ಲೇಸ್ ಮೇಲೆ ಟ್ಯಾಪ್ ಮಾಡ್ಕೊಂಡು ಅಂದರೆ ಬೇರೆ ಒಂದು ಫೋಟೋನ ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ. ನಾವು ಮತ್ತೆ ಫೋಟೋನ ಆ್ಯಡ್ ಮಾಡ್ಕೊಂಡು ಬ್ಲೆಂಡಿಂಗಲ್ಲಿ ಸ್ಕ್ರೀನ್ ಅಪ್ಲೈ ಮಾಡ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಜಸ್ಟ್ ಫೋಟೋನ ನೀವು ಆ್ಯಡ್ ಮಾಡಿಕೊಂಡು ರೀಪ್ಲೇಸ್ ಮಾಡ್ಕೊಂಡ್ರೆ ಅಂದರೆ ಚೇಂಜ್ ಆಗ್ತಾ ಹೋಗ್ತಾ ಇರುತ್ತೆ. ನಂತರ ಸೇಮ್ ಇದಕ್ಕೂ ಕೂಡ ನೀವು ನಡೋಕ್ಕಾಗುತ್ತೆ ಅಂದರೆ ಸೇಮ್ ಪ್ರೊಸೀಜರ್ನ ಫಾಲೋ ಮಾಡಬೇಕಾಗತ್ತೆ. ವಿಡೋನ ಅಪ್ಲೈ ಮಾಡ್ಕೊಬೇಕಾಗತ್ತೆ. ಇದು ಸ್ಪ್ಲಾಶ್ ಎಫೆಕ್ಟ್ ಕಂಪ್ಲೀಟ್ ಆಗಿದ ತಕ್ಷಣ ವೈಡ್ ಸ್ಕ್ರೀನ್ ಬರುತ್ತೆ ಸೆಂಟ್ರಲ್ಲಿ. ವೈಡ್ ಸ್ಕ್ರೀನ್ ಬಂದಿದ ತಕ್ಷಣ ನೀವು ನಡೋಕ್ಕಾಗುತ್ತೆ ಅಂದರೆ ಅಲ್ಲಿಗೆ ಸ್ಟಾಪ್ ಮಾಡಿಕೊಂಡು ಆ ಒಂದು ಫೋಟೋ ಮೇಲೆ ಟ್ಯಾಪ್ ಮಾಡ್ಕೊಬೇಕಾಗತ್ತೆ. ನಂತರ ಇಲ್ಲಿ ನೀವು ನಡೋಕ್ಕಾಗತ್ತೆ ಅಂದರೆ ಸ್ಪ್ಲಿಟ್ ಸ್ಕ್ರೀನ್ ಇರುತ್ತಲ್ಲ, ಅಲ್ಲಿ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ನೀವು ನೋಡ್ತಾ ಇರೋದು ಸ್ಪ್ಲಿಟ್ ಮೇಲೆ ಟ್ಯಾಪ್ ಮಾಡಿದ ತಕ್ಷಣ ಬೇರೆ ಬೇರೆ ಲೇಯರ್ ಆಗಿ ಕನ್ವರ್ಟ್ ಆಗುತ್ತೆ. ನಂತರ ಅದೇ ಒಂದು ಫೋಟೋ ಮೇಲೆ ಟ್ಯಾಪ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ರೀಪ್ಲೇಸ್ ಅಂತ ಇರುತ್ತೆ, ರೀಪ್ಲೇಸ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ರೀಪ್ಲೇಸ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಒಂದು ಗ್ಯಾಲರಿ ಓಪನ್ ಆಗುತ್ತೆ. ನಂತರ ಬೇರೆ ಒಂದು ಫೋಟೋನ ನೀವು ನಡೋಕ್ಕಾಗತ್ತೆ ಅಂದರೆ ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ. ನಂತರ ನಿಮಗೆ ರೈಟ್ ಸೈಡಲ್ಲಿ ಈ ಒಂದು ಬಾಕ್ಸ್ ಆಪ್ಷನ್ ಇರುತ್ತಲ್ಲ, ಈ ಒಂದು ಸ್ಪ್ಲಿಟ್ ಸ್ಕ್ರೀನಲ್ಲಿ ಟ್ಯಾಪ್ ಮಾಡ್ಕೊಬೇಕಾಗತ್ತೆ. ಫಿಲ್ ಆಗಿಲ್ಲ ಅಂದರೆ ಟ್ಯಾಪ್ ಮಾಡಿದ ತಕ್ಷಣ ಆಗುತ್ತೆ ಅಂದರೆ ಫಿಲ್ ಆಗುತ್ತೆ. ಈ ರೀತಿ ಫಿಲ್ ಆಗಿದ ನಂತರ ಎಲ್ಲವೂ ಕೂಡ ಏನಾಗಿರುತ್ತೆ ಅಂದರೆ 3 ಫೋಟೋಸ್ ಆ್ಯಡ್ ಮಾಡಿದ್ರೆ ಅಂದರೆ ವಿಡಿಯೋ ಕೊನೆ ಆಗುತ್ತೆ. ನಂತರ ನೆಕ್ಸ್ಟ್ ನೀವು ನಡೋಕ್ಕಾಗತ್ತೆ ಅಂದರೆ ಈ ಇಮೇಜ್ ಸ್ಟಾರ್ಟಿಂಗಲ್ಲಿ ನೀವು ನಿಲ್ಲಿಸ್ಕೊಬೇಕಾಗತ್ತೆ. ಇಲ್ಲಿ ನೀವು ನೋಡ್ತಾ ಇರೋದು ಈ ಇಮೇಜ್ ಸ್ಟಾರ್ಟಿಂಗಲ್ಲಿ 10 ಸೆಕೆಂಡ್ಗೆ ನಿಲ್ಲಿಸ್ಕೊಬೇಕಾಗತ್ತೆ. ನಿಲ್ಲಿಸ್ಕೊಂಡು ನಂತರ ನೆಕ್ಸ್ಟ್ ಈ ಒಂದು ಪ್ಲಸ್ ಮಾರ್ಕ್ ಮೇಲೆ ಟ್ಯಾಪ್ ಮಾಡ್ಕೊಬೇಕಾಗತ್ತೆ. ಟ್ಯಾಪ್ ಮಾಡಿದ ತಕ್ಷಣ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಈ ಒಂದು ಬ್ಲಾಕ್ ಆರ್ಟ್ ಪಾರ್ಟಿಕಲ್ ಎಫೆಕ್ಟು ವೈಡ್ ಸ್ಕ್ರೀನ್ ವಿಡಿಯೋನ, ಅದನ್ನು ನೀವು ಡೌನ್ಲೋಡ್ ಮಾಡ್ಕೊಂಡು ಸೆಲೆಕ್ಟ್ ಮಾಡ್ಕೊಂಡು ಈ ಒಂದು ಸ್ಪ್ಲಿಟ್ ಸ್ಕ್ರೀನ್ ಮೇಲೆ ಟ್ಯಾಪ್ ಮಾಡ್ಕೊಬೇಕಾಗತ್ತೆ. ಫಿಲ್ ಆಗುತ್ತೆ. ಫಿಲ್ ಆಗಿದ ನಂತರ ಇಲ್ಲಿ ಬ್ಲೆಂಡ್ ಅಂತ ಇರುತ್ತೆ, ಬ್ಲೆಂಡ್ ಮೇಲೆ ಟ್ಯಾಪ್ ಮಾಡ್ಕೊಬೇಕಾಗತ್ತೆ. ಬ್ಲೆಂಡ್ ಮೇಲೆ ಟ್ಯಾಪ್ ಮಾಡ್ಕೊಂಡು ಅಂದರೆ ಮಲ್ಟಿಪ್ಲೈ ಅಪ್ಲೈ ಮಾಡಿದ ತಕ್ಷಣ ಈ ಆರ್ಟ್ ಪಾರ್ಟಿಕಲ್ಸ್ಗಳೇನಾಗುತ್ತೆ ಅಂದರೆ ವೈಡ್ ಸ್ಕ್ರೀನಲ್ಲಿ ಶೋ ಆಗುತ್ತೆ. ನಂತರ ನೆಕ್ಸ್ಟ್ ನೀವು ನಡೋಕ್ಕಾಗುತ್ತೆ ಅಂದರೆ ಸ್ಟಾರ್ಟಿಂಗಿಗೆ ಮೂವ್ ಮಾಡ್ಕೊಬೇಕಾಗತ್ತೆ. ಸ್ಟಾರ್ಟಿಂಗಿಗೆ ನೀವು ಮೂವ್ ಮಾಡ್ಕೊಂಡು ನಂತರ ವಿಡಿಯೋನ ಅಪ್ಲೈ ಮಾಡ್ಕೊಬೇಕಾಗತ್ತೆ. ಇಲ್ಲಿ ನೀವು ನೋಡ್ತಾ ಇರೋದು ತುಂಬಾ ಬ್ಯೂಟಿಫುಲ್ ಆಗಿ ಏನಾಗ್ತಾ ಇರುತ್ತೆ ಅಂದರೆ ಈ ಒಂದು ಸ್ಟೇಟಸ್ ವಿಡಿಯೋ ನಮಗೆ ಇಲ್ಲಿ ಕ್ರಿಯೇಟ್ ಆಗ್ತಾ ಇರುತ್ತೆ.